ಸರ್, ಕೋಲಾರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದ ತಕ್ಷಣ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸಗಳು ನಡೀತಿದೆ ಸರ್, ಅಲ್ಲಿ ಕರಪತ್ರ ಹಚ್ಚೋದು ಆ ಥರದ್ದು. ಸಂತೋಷ್ ನೆನ್ನೆ ಬಂದು ಪ್ರಚಾರ ಮಾಡಿದ್ರು, ಸಂತೋಷ್ ಅವ್ರು ನೆನ್ನೆ ಸಂತೋಷ್ ಅರ ಬರಲಿ, ನಡ್ಡಾರ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಯಾರು ಅಮಿತ್ ಶಾ ಬರಲಿ, ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆಲ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಅಲ್ಲ, ಇದರಲ್ಲಿ ಬಾದಾಮಿನಲ್ಲಿ ಇದೇ ಅಮಿತ್ ಶಾ ಬಂದು ರಾಮುಲು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನಾರ್ಮಲಿ ಪಟ್ಟಣ ಶೆಟ್ಟಿ ಕೊಡಬೇಕಾಗಿತ್ತು ಅಲ್ವಾ, ನನ್ನ ಸೋಲ್ಸೋಕ್ಕೋಸ್ಕರ ಪಟ್ಟಣ ಶೆಟ್ಟಿ ನೀವು ಬೇಡಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿ ರಾಮುಲುಗೆ ಅಂತೇಳಿ ರಾಮುಲು ಕರ್ಕೊಂಡು ನಿಲ್ಲಿಸಿದ್ರು. ಏನಾಯಿತು, ನಾವು ಹೋಗಿದ್ದದ್ದು ಎರಡೇ ದಿನ ಓಟ್ ಕೇಳೋಕ್ಕೆ, ಒಂದಿನ ನಾಮಿನೇಷನ್ ಹಾಕೋಕ್ಕೆ, ಒಂದಿನ ಓಟ್ ಕೇಳೋಕ್ಕೆ ಹೋಗಿದ್ದೆ. ಏನಾಯಿತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಗೆದ್ರ ಕೋಲಾರದಲ್ಲೂ ಗೆಲ್ಲಲ್ಲ ಅವರು. ನಾನು ಬಾದಾಮಿನಲ್ಲಿ ಸೋತ್ಬಿಡ್ತೀನಿ ಅಂತ ಕಾರಣಕ್ಕೋಸ್ಕರ ಆಯ್ತಲ್ಲ, ಬಾದಾಮಿ ಜನ ಪಾಪ ಹೆಲಿಕಾಪ್ಟರ್ ತಗೊಡ್ತೀವಿ ಬರ್ರಿ ಅಂತ ಕರೀತಾವ್ರು ಅಂತ ನಾನು ಹತ್ರದಲ್ಲಿ, ಯಾಕಂದರೆ ಏಜ್ ಬೇರೆ ಆಗ್ತಾ ಇದೆ, ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಹತ್ರದಲ್ಲಿದ್ದರೆ ಹೆಚ್ಚು ಕೆಲಸ ಮಾಡೋಕ್ಕಾಗ್ತದೆ ಹೋಗಿ ಜನಗಳಿಗೆ, ದೂರ ಇದ್ದರೆ ಪದೇ ಪದೇ ಹೋಗೋಕ್ಕಾಗಲ್ಲ, ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸರ್, ಕೋಲಾರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದ ತಕ್ಷಣ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸಗಳು ನಡೀತಿದೆ ಸರ್, ಅಲ್ಲಿ ಕರಪತ್ರ ಹಚ್ಚೋದು ಆ ಥರದ್ದು. ಸಂತೋಷ್ ನೆನ್ನೆ ಬಂದು ಪ್ರಚಾರ ಮಾಡಿದ್ರು, ಸಂತೋಷ್ ಅವ್ರು ನೆನ್ನೆ ಸಂತೋಷ್ ಅರ ಬರಲಿ, ನಡ್ಡಾ ಅರ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಯಾರು ಅಮಿತ್ ಶಾ ಅರ ಬರಲಿ, ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆಲ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಅಲ್ಲ, ಇದರಲ್ಲಿ ಬಾದಾಮಿನಲ್ಲಿ ಇದೇ ಅಮಿತ್ ಶಾ ಬಂದು ರಾಮುಲು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನಾರ್ಮಲಿ ಪಟ್ಟಣ ಶೆಟ್ಟಿ ಕೊಡಬೇಕಾಗಿತ್ತು ಅಲ್ವಾ, ನನ್ನ ಸೋಲ್ಸೋಕ್ಕೋಸ್ಕರ ಪಟ್ಟಣ ಶೆಟ್ಟಿ ನೀವು ಬೇಡಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿ ರಾಮುಲುಗೆ ಅಂತೇಳಿ ರಾಮುಲು ಕರ್ಕೊಂಡು ನಿಲ್ಲಿಸಿದ್ರು. ಏನಾಯಿತು, ನಾವು ಹೋಗಿದ್ದು ಓಟ್ ಕೇಳೋಕ್ಕೆ, ಒಂದಿನ ನಾಮಿನೇಷನ್ ಹಾಕೋಕ್ಕೆ, ಒಂದಿನ ಓಟ್ ಕೇಳೋಕ್ಕೆ ಹೋಗಿದ್ದೆ. ಏನಾಯಿತು, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು, ಗೆದ್ರ ಕೋಲಾರದಲ್ಲೂ ಗೆಲ್ಲಲ್ಲ ಅವರು. ನಾನು ಬಾದಾಮಿನಲ್ಲಿ ಸೋತ್ಬಿಡ್ತೀನಿ ಅಂತ ಕಾರಣಕ್ಕೋಸ್ಕರ ಆಯ್ತಲ್ಲ, ಬಾದಾಮಿ ಜನ ಪಾಪ ಹೆಲಿಕಾಪ್ಟರ್ ತಗೊಡ್ತೀವಿ ಬರ್ರಿ ಅಂತ ಕರೀತಾವ್ರೆ ದೂರ ಅಂತ ನಾನು ಹತ್ರದಲ್ಲಿ, ಯಾಕಂದರೆ ಏಜ್ ಬೇರೆ ಆಗ್ತಾ ಇದೆ, ಮತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಹತ್ರದಲ್ಲಿದ್ದರೆ ಹೆಚ್ಚು ಕೆಲಸ ಮಾಡೋಕ್ಕಾಗ್ತದೆ ಹೋಗಿ ಜನಗಳಿಗೆ, ದೂರ ಇದ್ದರೆ ಪದೇ ಪದೇ ಹೋಗೋಕ್ಕಾಗಲ್ಲ, ಜನಗಳ ಕಷ್ಟ ಸುಖಗಳಿಗೆ ಸ್ಪಂದಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ.